संभ्रमाचरण के कलबुर्गियलू कट्टेच्चरवन्न वहिसलागिदे। सेलेब्रेशन मेले कलबुर्गी नगर पोलिस कंडुबिद्दिदे। नगर एरडु ड्रोन क्यामरा बळकेगे निर्धारवन्न माडलागिदे। यावदे रीतिया अहितकर घटने नडेयदंते पोलिसरु निगा वहिसिद्दारे। सेलेब्रेशन मेले कलबुर्गी नगर पोलिसरु कण्गावलन्न इट्टिद्दारे। नगर एरडु ड्रोन क्यामरा बळकेगे निर्धारवन्न माडलागिदे। यावदे अहितकर घटने नडेयदंते पोलिसरु निगा वहिसिद्दारे। इंदु संजेयिंद मध्यरात्रियवरेगे ओंदु ड्रोन कण्गावलन्न इरिसलागिदे। नाळे एरडने ड्रोन क्यामरा नगरदाद्यंत संचार माडलिदे। माल मारुकट्टे बार अंड रेस्टोरेंट एरियागळल्लि बिगि भद्रतेयन्न माडलागिदे। ತಡರಾತ್ರಿ ಒಂದು ಗಂಟೆಯೊಳಗೆ ಹೊಸ ಸಂಭ್ರಮಾಚರಣೆಗೆ ಡೆಡ್ಲೈನ್ ಅನ್ನು ಕೂಡ ನೀಡಲಾಗಿದೆ। ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ। ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಹೊಸ ವರ್ಷ ಸಂಭ್ರಮಾಚರಣೆಗೆ ಕಲಬುರ್ಗಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ। ಸೆಲೆಬ್ರೇಷನ್ ಮೇಲೆ ಕಲಬುರ್ಗಿ ನಗರ ಪೊಲೀಸರು ಕಣ್ಣನ್ನು ಇಟ್ಟಿದ್ದಾರೆ। ನಗರದಲ್ಲಿ 2 ಡ್ರೋನ್ ಕ್ಯಾಮೆರಾ ಬಳಕೆಗೆ ನಿರ್ಧಾರವನ್ನ ಮಾಡಲಾಗಿದೆ। ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ನಿಗಾ ವಹಿಸಲಾಗಿದೆ। ಇಂದು ಸಂಜೆಯಿಂದ ಮಧ್ಯರಾತ್ರಿಯವರೆಗೆ ಒಂದು ಡ್ರೋನ್ ಕಣ್ಗಾವಲನ್ನ ಇರಿಸಲಾಗುತ್ತೆ। ಹಾಗೆ ನಾಳೆ ಎರಡನೇ ಡ್ರೋನ್ ಕ್ಯಾಮೆರಾ ನಗರದಾದ್ಯಂತ ಸಂಚಾರವನ್ನ ಮಾಡಲಿದೆ। ಮಾಲ್ ಮಾರುಕಟ್ಟೆ ಬಾರ್ ಅಂಡ್ ರೆಸ್ಟೋರೆಂಟ್ ಏರಿಯಾಗಳಲ್ಲಿ ಬಿಗಿ ಭದ್ರತೆಯನ್ನ ಇರಿಸಲಾಗುತ್ತೆ। ತಡರಾತ್ರಿ ಒಂದು ಗಂಟೆಯೊಳಗೆ ಹೊಸ ಸಂಭ್ರಮಾಚರಣೆಗೆ ಡೆಡ್ಲೈನ್ ಅನ್ನು ಕೂಡ ನೀಡಲಾಗಿದೆ। ಹೊಸ ವರ್ಷ ಸಂಭ್ರಮಾಚರಣೆಗೆ ಕಲಬುರ್ಗಿಯಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ। ಸೆಲೆಬ್ರೇಷನ್ ಮೇಲೆ ಕಲಬುರ್ಗಿ ನಗರ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ। ನಗರದಲ್ಲಿ 2 ಡ್ರೋನ್ ಕ್ಯಾಮೆರಾ ಬಳಕೆಗೆ ಪೊಲೀಸರು ನಿರ್ಧಾರವನ್ನ ಕೈಗೊಂಡಿದ್ದಾರೆ। ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ನಿಗಾವನ್ನ ಕೂಡ ಇಟ್ಟಿದ್ದಾರೆ। ಇಂದು ಸಂಜೆಯಿಂದ ಮಧ್ಯರಾತ್ರಿಯವರೆಗೆ 1 ಡ್ರೋನ್ ಕಣ್ಗಾವಲನ್ನ ಇರಿಸಲಾಗಿದೆ। ಹಾಗೆ ನಾಳೆ 2ನೇ ಡ್ರೋನ್ ಕ್ಯಾಮೆರಾ ನಗರದಾದ್ಯಂತ ಸಂಚಾರವನ್ನ ಮಾಡಲಾಗುತ್ತೆ। ಮಾಲ್ ಮಾರುಕಟ್ಟೆ ಬಾರ್ ಅಂಡ್ ರೆಸ್ಟೋರೆಂಟ್ ಏರಿಯಾಗಳಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ನೀಡಿದ್ದಾರೆ। ತಡರಾತ್ರಿ 1 ಗಂಟೆಯೊಳಗೆ ಹೊಸ ಸಂಭ್ರಮಾಚರಣೆಗೆ ಡೆಡ್ಲೈನ್ ಅನ್ನು ಕೂಡ ನೀಡಿದ್ದಾರೆ। ದಿವಸ 31ನೇ ತಾರೀಕು ರಾತ್ರಿ ಎಲ್ಲ ಸ್ಟೇಷನ್ಗಳಲ್ಲಿ ಬಂದೋಬಸ್ತ್ ಪ್ಲಾನ್ ಮಾಡಲಾಗಿದೆ। ಮತ್ತೆ ಪ್ರತಿಯೊಂದು ಸಿಬ್ಬಂದಿಗಳು ಇನ್ಸ್ಪೆಕ್ಟರ್ಸ್ ಎಲ್ಲರೂ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ರಾತ್ರಿ ಹೊತ್ತು। ಅದರ ಜೊತೆಗೆ ಈ ವರ್ಷ ಒಂದು ಅಡಿಷನಲ್ ಫೀಚರ್ ಏನು ಮಾಡಿದ್ದೀವಿ ಅಂದರೆ 2 ಡ್ರೋನ್ ನಾವು ಡಿಪ್ಲಾಯ್ ಮಾಡ್ತೀವಿ ಅವತ್ತಿನ ದಿವಸ ರಾತ್ರಿ। ಸೊ ಈ ಡ್ರೋನ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಈ ಥರ್ಮಲ್ ಇಮೇಜಿಂಗ್ ಇರೋದ್ರಿಂದ ಸೊ ಅದರಿಂದ ಎಲ್ಲಿ ಜಾಸ್ತಿ ಗುಂಪು ಜನ ಸೇರಿರೋದು ಅನ್ನೋದು ನಮ್ಮದು ಸಿಟಿ ಲಿಮಿಟ್ಸಲ್ಲಿ ಎಲ್ಲೇ ಸೇರಿದ್ರೂ ನಮಗೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲ ಗೊತ್ತಾದಂತೂ ನಮಗೆ ಮಾಹಿತಿ ಸಿಗುತ್ತೆ। ಇದರಿಂದ ಇದರ ಜೊತೆಗೆ ನಾವು ಇಮಿಡಿಯೇಟ್ಲಿ ನಾವು 112 ERSS ವೆಹಿಕಲ್ಸು ಆ ಸ್ಪಾಟ್ಗೆ ಇಮಿಡಿಯೇಟ್ಲಿ ಕಳಿಸ್ಕೊಡ್ತೇವೆ। ಸೊ ಅದರಿಂದ ಅದು ಅಟೆಂಡ್ ಮಾಡೋಕ್ಕೆ ಏನೇ ಅನ್ಟೋವರ್ಡ್ ಇನ್ಸಿಡೆಂಟ್ ಆಗದಿರೋ ಇರೋಂಗೆ ನೋಡ್ಕೊಳಕ್ಕಾಗತ್ತೆ। ಇದರ ಜೊತೆಗೆ ನಮ್ಮದು ಡ್ರೋನಲ್ಲಿ ಥರ್ಮಲ್ ಕೇಪಬಿಲಿಟಿ ಇರೋದ್ರಿಂದ ಯಾವುದೇ ಹೊಲ ಗದ್ದೆಗಳಲ್ಲಿ ಯಾರಾದರೂ ಜನ ಗುಂಪು ಸೇರಿದ್ರೂ ಸರಿ ಅದು ಕೂಡ ಇದರಲ್ಲಿ ಗೊತ್ತಾಗೋ ಸಾಧ್ಯತೆಗಳು ಇರುತ್ತದೆ। ಇದು ನ್ಯೂ ಇಯರ್ ದಿವಸ ಹೊಸ ವರ್ಷ ಸಂಭ್ರಮಾಚರಣೆಗೆ ಕಲಬುರ್ಗಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ। ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು ಯಾವ ರೀತಿ ಬಿಗಿ ಭದ್ರತೆಯನ್ನು ಪೊಲೀಸರು ನಿಯೋಜನೆ ಮಾಡ್ತಿದ್ದಾರೆ ಅಂತ। ಸೆಲೆಬ್ರೇಷನ್ ಮೇಲೆ ಕಲಬುರ್ಗಿ ನಗರ ಪೊಲೀಸರು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಬಿಗಿ ಭದ್ರತೆಯನ್ನು ಕೂಡ ನೀಡಿದ್ದಾರೆ। ಇಂದು ಸಂಜೆಯಿಂದ ಮಧ್ಯರಾತ್ರಿಯವರೆಗೆ 1 ಡ್ರೋನ್ ಕಣ್ಗಾವಲನ್ನು ಇರಿಸಲಾಗಿದೆ। ಹಾಗೆ ನಾಳೆ 2ನೇ ಡ್ರೋನ್ ಕ್ಯಾಮ್ರಾ ನಗರದಾದ್ಯಂತ ಸಂಚಾರವನ್ನು ಕೂಡ ಮಾಡುತ್ತೆ। ಮಾಲ್ ಮಾರುಕಟ್ಟೆ ಬಾರ್ ಅಂಡ್ ರೆಸ್ಟೋರೆಂಟ್ ಏರಿಯಾಗಳಲ್ಲಿ ಬಿಗಿ ಭದ್ರತೆಯನ್ನು ನೀಡಲಾಗಿದೆ। ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ। ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।